नमस्ते वीक्षकरे, नानी दिन तुम्बा सुलभवागी बेकरी शैलियल्ली स्पांज केक याव रीति माडोदु अंत तोरिसिकोड्ता इद्दीनि। ई स्पांज केक माडलिक्के नानिल्लि मोट्टे उपयोगिसिल्ल, बेण्णे उपयोगिसिल्ल, हागे कंडेन्स मिल्क कूड उपयोगिसिल्ल, हागे ई स्पांज केकन ओवन अल्लि कूड माडिल्ल। तुम्बा सुलभवागी माडबहुदु, तुम्बा साफ्ट आगि केक बरुत्ते। हागे निमगे ई वीडियो इष्ट आद्रे प्लीज वीडियोन लाइक माडि मत्ते चानल गे सब्स्क्राइब माडि। ईग ओवन इल्लदे, मोट्टे इल्लदे, कंडेन्स मिल्क इल्लदे, बेण्णे इल्लदे केक याव रीति माडोदु अंत नोडिकोळ्ळोण। बन्नि, ಮೊದಲು ಒಂದು ಸ್ಟೀಲ್ ಪಾತ್ರೆಗೆ ಎಣ್ಣೆ ಹಾಕೊಂಡು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ। ನೀವಿಲ್ಲಿ ಅಲ್ಯೂಮಿನಿಯಂ ಪಾತ್ರೆ ಕೂಡ ಉಪಯೋಗಿಸಬಹುದು। ಕೇಕ್ ಪ್ಯಾನ್ ಇದ್ದರೆ ಕೇಕ್ ಪ್ಯಾನ್ ಅಲ್ಲಿ ಮಾಡಬಹುದು, ಇಲ್ಲ ಅಂತಂದ್ರೆ ಈ ರೀತಿ ಪಾತ್ರೆಯಲ್ಲೇ ಕೇಕ್ ಮಾಡ್ಕೋಬಹುದು। ಈಗ ಬೇಕಿಂಗ್ ಪೇಪರ್ನ ಪಾತ್ರೆ ಒಳಗಡೆ ಹಾಕೊಳ್ತಾ ಇದ್ದೀನಿ। ಬೇಕಿಂಗ್ ಪೇಪರ್ ಇಲ್ಲ ಅಂತಂದ್ರೆ ಎಣ್ಣೆ ಸ್ಪ್ರೆಡ್ ಮಾಡಿದ ನಂತರ 1 ಟೀಸ್ಪೂನ್ ಮೈದಾ ಹಿಟ್ಟನ್ನು ಪಾತ್ರೆ ಒಳಗಡೆ ಎಲ್ಲ ಕಡೆ ನೀಟಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ। ಈಗ ಬೇಕಿಂಗ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ। ಈಗ ಕೇಕ್ ಪಾತ್ರೆ ರೆಡಿ ಆಗಿದೆ ನೋಡಿ। ಈಗ ಮಿಕ್ಸಿ ಜಾರಿಗೆ 1/2 ಕಪ್ಪಷ್ಟು ಸನ್ಫ್ಲವರ್ ಆಯಿಲ್ ಹಾಕೊಳ್ತಾ ಇದ್ದೀನಿ। ನಂತರ ಅದೇ ಕಪ್ಪಲ್ಲಿ 1/2 ಕಪ್ಪಷ್ಟು ಸಕ್ಕರೆ ತಗೊಳ್ತಾ ಇದ್ದೀನಿ। ನಾನು ಇಲ್ಲಿ ಮೆಜರಿಂಗ್ ಕಪ್ ಉಪಯೋಗಿಸಿಲ್ಲ, ಬದಲಾಗಿ ಒಂದು ಮೀಡಿಯಂ ಸೈಜ್ ಇರುವಂತ ಕಪ್ಪಲ್ಲಿ ಯಾವ ರೀತಿ ಅಳತೆ ತಗೊಂಡು ಕೇಕ್ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ। ನಂತರ 1/2 ಕಪ್ಪಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ, ಹಾಗೆ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ। ನೀವು ಇಲ್ಲಿ ಮೈದಾ ಹಿಟ್ಟು ಬದಲಾಗಿ ಗೋಧಿ ಹಿಟ್ಟು ಕೂಡ ಉಪಯೋಗಿಸಬಹುದು। ನಾನಿಲ್ಲಿ ಮೊಟ್ಟೆ ಉಪಯೋಗಿಸಿಲ್ಲ, ಅದಕ್ಕಾಗಿ 1/2 ಕಪ್ಪಷ್ಟು ಮೊಸರು ಉಪಯೋಗಿಸ್ತಾ ಇದ್ದೀನಿ। ಮೊಟ್ಟೆ ಉಪಯೋಗಿಸದಾದರೆ ಮೊಸರು ಹಾಕೋ ಅವಶ್ಯಕತೆ ಇರೋದಿಲ್ಲ। ಈಗ 1/2 ಕಪ್ಪಷ್ಟು ಕಾಯಿಸಿ ತಣ್ಣಗಿರುವಂತ ಹಾಲು ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ। 1 ನಿಮಿಷ ರುಬ್ಕೋಬೇಕಾಗುತ್ತೆ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು, ಮತ್ತೆ ಹಿಟ್ಟಲ್ಲಿ ಗಂಟುಗಳು ಇರಬಾರದು, ಅದರಿಂದ 1 ನಿಮಿಷ ರುಬ್ಕೊಂಡಿದ್ದೀನಿ ನೋಡಿ। ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ಈಗ ಕೇಕ್ ಬ್ಯಾಟರ್ ರೆಡಿ ಆಗಿದೆ। ನಂತರ ಬಾಣಲಿಯ ಮಧ್ಯಭಾಗಕ್ಕೆ ಕುಕ್ಕರ್ ಪ್ಲೇಟ್ ಇಡ್ತಾ ಇದ್ದೀನಿ। ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಲೋ ಫ್ಲೇಮ್ ಅಲ್ಲಿ ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ। ಓವನ್ ಅಲ್ಲಿ ಆದರೆ ಅದನ್ನ ಪ್ರೀ ಹೀಟ್ ಅಂತಾರೆ, ಗ್ಯಾಸ್ ಸ್ಟೌವ್ ಅಲ್ಲಿ ಆದರೆ ಈ ರೀತಿ ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ। ಈಗ ರುಬ್ಬಿರುವಂತ ಕೇಕ್ ಬ್ಯಾಟರ್ನ ಮತ್ತೊಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ। ಅಕಸ್ಮಾತ್ ಕೇಕ್ ಬ್ಯಾಟರ್ ಸ್ವಲ್ಪ ಗಟ್ಟಿ ಇದ್ದರೆ ಈ ಸಮಯದಲ್ಲಿ 1-2 ಟೀಸ್ಪೂನ್ ಅಷ್ಟು ಕಾಯಿಸಿ ತಣ್ಣಗಿರುವಂತ ಹಾಲು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ। ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ತುಂಬ ತೆಳುವಾಗೂ ಇರೋದು ಬೇಡ ಅಥವಾ ತುಂಬ ಗಟ್ಟಿಯಾಗೂ ಇರೋದು ಬೇಡ। ಈಗ 1/2 ಟೀಸ್ಪೂನ್ ಅಷ್ಟು ಅಡಿಗೆ ಸೋಡಾ ಹಾಕೊಳ್ತಾ ಇದ್ದೀನಿ। ನಂತರ 1/4 ಟೀಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಕೊಳ್ತಾ ಇದ್ದೀನಿ, ಹಾಗೆ 1 ಚಿಟಿಕೆ ಅಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ನಾನಿಲ್ಲಿ ಬೇಕಿಂಗ್ ಸೋಡಾದ ಬದಲಿಗೆ ಅಡಿಗೆ ಸೋಡಾ ಉಪಯೋಗಿಸ್ತಾ ಇದ್ದೀನಿ। ಬೇಕಿಂಗ್ ಸೋಡಾ ಹಾಕೋದಾದರೆ 1/4 ಟೀಸ್ಪೂನ್ ಅಷ್ಟೇ ಹಾಕೊಳ್ಳಿ, ತುಂಬ ಹಾಕಿದ್ರೆ ಕೇಕ್ ಕಹಿ ಬಂದುಬಿಡುತ್ತೆ। ಈಗ 1/2 ಟೀಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ವೆನಿಲಾ ಎಸೆನ್ಸ್ ಇಲ್ಲ ಅಂತಂದರೆ 1/4 ಟೀಸ್ಪೂನ್ ಏಲಕ್ಕಿ ಪುಡಿ ಕೂಡ ಹಾಕಬಹುದು। 1 ಕಪ್ ಮೈದಾ ಹಿಟ್ಟು ತಗೊಂಡ್ರೆ 1/4 ಟೀಸ್ಪೂನ್ ಬೇಕಿಂಗ್ ಪೌಡರ್ ತಗೋಬೇಕಾಗತ್ತೆ, ಹಾಗೆ 1/4 ಟೀಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ತಗೋಬೇಕಾಗತ್ತೆ। ಅಡಿಗೆ ಸೋಡಾ ಆದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೋಬೇಕಾಗತ್ತೆ। ಈಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ, ಇದನ್ನೀಗ ಗ್ರೀಸ್ ಮಾಡಿರುವಂಥ ಸ್ಟೀಲ್ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ। ಬೇಕಿದ್ರೆ ನೀವಿಲ್ಲಿ ಟೂಟಿ ಫ್ರೂಟಿ ಉಪಯೋಗಿಸಬಹುದು ಅಥವಾ ಬಾದಾಮಿ ಗೋಡಂಬಿ ದ್ರಾಕ್ಷಿನ ಸಣ್ಣದಾಗಿ ಪೀಸ್ ಮಾಡಿ ಹಾಕೋಬಹುದು। ಈಗ ನೋಡಿ, ಕೇಕ್ ಬ್ಯಾಟರ್ನ ಹಾಕಿಟ್ಕೊಂಡಿದ್ದೀನಿ। ನಂತರ ಪಾತ್ರೆನ 1-2 ಬಾರಿ ನೆಲಕ್ಕೆ ಈ ರೀತಿ ಕುಟ್ಕೋಬೇಕಾಗತ್ತೆ। ಈಗ 10 ನಿಮಿಷ ಆಗಿದೆ, ಬಾಣಲಿ ಕೂಡ ಚೆನ್ನಾಗಿ ಬಿಸಿಯಾಗಿದೆ। ಈ ರೀತಿ ಬಾಣಲಿ ಚೆನ್ನಾಗಿ ಬಿಸಿಯಾದ ನಂತರ ಅಷ್ಟೇ ಕೇಕ್ ಪಾತ್ರೆನ ಮಧ್ಯಭಾಗದಲ್ಲಿ ಇಟ್ಕೊಳ್ಳಿ। ಈಗ ಲಿಡ್ ಕ್ಲೋಸ್ ಮಾಡಿ 40 ನಿಮಿಷ ಲೋ ಫ್ಲೇಮಲ್ಲಿ ಬೇಯಲಿಕ್ಕಿಟ್ಟಿದ್ದೀನಿ। ಆದಷ್ಟು ಕೇಕ್ನ ಲೋ ಫ್ಲೇಮಲ್ಲೇ ಬೇಯಲಿಕ್ಕಿಟ್ಕೊಳ್ಳಿ, 40 ನಿಮಿಷ ಬೇಯಿಸಬೇಕಾಗತ್ತೆ। ಈಗ 40 ನಿಮಿಷ ಆಗಿದೆ, ಕೇಕ್ ಬೆಂದಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ 1 ಟೂತ್ ಪಿಕ್ ಹಾಕಿದ್ರೆ ಟೂತ್ ಪಿಕ್ಕಿಗೆ ಕೇಕ್ ಅಂಟಬಾರ್ದು, ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ, ತಕ್ಷಣವೇ ಹೊರಗಡೆ ಎತ್ತಿಟ್ಕೊಳ್ಳಿ ನೋಡಿ। ನಾನಿಲ್ಲಿ 1/2 ಭಾಗದಷ್ಟೇ ಕೇಕ್ ಬ್ಯಾಟರ್ ಹಾಕಿದ್ದು, ಪಾತ್ರೆಯ ತುಂಬ ಕೇಕ್ ಆಗಿದೆ। ಈಗ ಸ್ಟವ್ ಆಫ್ ಮಾಡಿಕೊಂಡು ಕೇಕ್ ಪಾತ್ರೆನ ಹೊರಗಡೆ ಎತ್ತಿಟ್ಕೊಳ್ತಾ ಇದ್ದೀನಿ। ಈಗ ಕೇಕ್ ತಣ್ಣಗಾಗಲಿಕ್ಕೆ 1/2 ಗಂಟೆ ಹಾಗೆ ಇಡ್ತಾ ಇದ್ದೀನಿ। ಈಗ 1/2 ಗಂಟೆ ಆಗಿದೆ, ಕೇಕ್ ಚೆನ್ನಾಗಿ ತಣ್ಣಗಾಗಿದೆ। ಈ ಸಮಯದಲ್ಲಿ ಚಾಕುವಿಂದ ಎಡ್ಜಸ್ಗಳನ್ನ ಬಿಡಿಸ್ಕೊಳ್ತಾ ಇದ್ದೀನಿ। ನಂತರ ಪಾತ್ರೆನ ಉಲ್ಟ ಮಾಡಿಟ್ಕೊಳ್ತಾ ಇದ್ದೀನಿ। ತುಂಬ ಸುಲಭವಾಗಿ ಕೇಕ್ ಬರುತ್ತೆ, ಹಾಗೆ ಬೇಕಿಂಗ್ ಪೇಪರ್ ಹಾಕಿರೋದ್ರಿಂದ ಕೇಕ್ ತಳಭಾಗಕ್ಕೆ ಅಂಟ್ಕೊಂಡಿರೋದಿಲ್ಲ। ಈಗ ನೋಡಿ ಎಷ್ಟು ಸುಲಭವಾಗಿ ಕೇಕ್ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ। ಬೇಕಿಂಗ್ ಪೇಪರ್ನ ನಿಧಾನಕ್ಕೆ ಕೇಕಿಂದ ತೆಗಿತಾ ಇದ್ದೀನಿ ನೋಡಿ। ಕೇಕ್ ಹಿಂಭಾಗ ಕೂಡ ಚೆನ್ನಾಗಿ ಬೆಂದಿದೆ, ಎಲ್ಲೂ ಕೂಡ ಕಪ್ಪಾಗಿಲ್ಲ। ಈಗ ಕೇಕ್ ಉಲ್ಟ ಮಾಡ್ಕೊಳ್ತಾ ಇದ್ದೀನಿ, ನಂತರ ಚಾಕುವಿಂದ ಕೇಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ। ಎಷ್ಟು ಸಾಫ್ಟಾಗಿ ಕೇಕ್ ಬಂದಿದೆ ಅಂತ ಗೊತ್ತಾಗ್ತಾ ಇದೆ, ತುಂಬ ಸಾಫ್ಟಾಗಿ ಬಂದಿದೆ, ಮತ್ತು ಕೇಕ್ ಒಳಭಾಗ ಕೂಡ ಚೆನ್ನಾಗಿ ಬೆಂದಿದೆ। ಈಗ ಕೇಕ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ। ಸಾಮಾನ್ಯವಾಗಿ ಮೊಟ್ಟೆ ಹಾಕಲಿಲ್ಲ ಅಂದರೆ ಕಂಡೆನ್ಸ್ ಮಿಲ್ಕ್ ಹಾಕ್ತಾರೆ ಎಗ್ಲೆಸ್ ಕೇಕ್ ಮಾಡಬೇಕಾದ್ರೆ, ನಾನಿಲ್ಲಿ ಕಂಡೆನ್ಸ್ ಮಿಲ್ಕ್ ಕೂಡ ಹಾಕಿಲ್ಲ।
ಆದರೂ ಕೂಡ ಕೇಕ್ ತುಂಬ ಸಾಫ್ಟ್ ಆಗಿ ಬಂದಿದೆ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸುಲಭವಾಗಿ ಮೊಟ್ಟೆ ಇಲ್ಲದೆ ಸ್ಪಾಂಜ್ ಕೇಕ್ ಯಾವ ರೀತಿ ಮಾಡಬಹುದು ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ